ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಕೆಂಪೇಗೌಡ ಬಡಾವಣೆಗೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನ ರದ್ದುಗೊಳಿಸಲಾಗಿತ್ತು. ಆದರೆ ಈಗ ಆ ಅಧಿಸೂಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೆಂಪೇಗೌಡ ಬಡಾವಣೆಗಾಗಿ ಭೂಸ್ವಾಧೀನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 12 ಗ್ರಾಮಗಳಲ್ಲಿ ಸುಮಾರು 4043 ಎಕರೆ ಭೂಮಿ ಸ್ವಾಧೀನಕ್ಕೆ ಅಸ್ತು ಅಂತ ಹೇಳಲಾಗಿದೆ. ಬಿಡಿಎ ಭೂಸ್ವಾಧೀನ ಅಧಿಸೂಚನೆಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಬಡಾವಣೆ ನಿರ್ಮಾಣಕ್ಕೆ ತಲೆದೋರಿದ್ದ ಅನಿಶ್ಚಿತತೆ ದೂರ ಆಗಿದೆ. ಈ ಮೂಲಕ ಶೀಘ್ರ ನಿವೇಶನಗಳನ್ನ ಹಂಚಿಕೆ ಮಾಡಬೇಕು ಅಂತ ಬಿಡಿಎ ತೀರ್ಮಾನ ಮಾಡಿದೆ. 3 ತಿಂಗಳಲ್ಲಿ ಬಿಡಿಎಗೆ ಮನವಿ ಸಲ್ಲಿಸೋದಕ್ಕೆ ಮಾಲೀಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಕಾನೂನು ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಿಡಿಎಗೆ ಹೈಕೋರ್ಟ್ ಸೂಚನೆ ನೀಡಿದೆ. 2014 ಜುಲೈ 11 ಏಕಸದಸ್ಯ ಪೀಠ ಈ ಅಧಿಸೂಚನೆಯನ್ನ ರದ್ದುಪಡಿಸಿತ್ತು. ಭೂಸ್ವಾಧೀನ ಪ್ರಕ್ರಿಯೆ ಕೈಗೆತ್ತಿಕೊಳ್ಳಲು ಬಿಡಿಎ ಅನುಮತಿಯನ್ನ ಪಡೆದಿರಲಿಲ್ಲ. ಮೊದಲಿಗೆ 4814 ಎಕರೆ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದ್ದ ಬಿಡಿಎ, ವಿವಿಧ ಕಾರಣಗಳಿಂದಾಗಿ 800 ಎಕರೆ ಭೂಸ್ವಾಧೀನವನ್ನ ಕೈಬಿಡಲಾಗಿತ್ತು. ಭೂಸ್ವಾಧೀನದಲ್ಲಿ ಬಿಡಿಎ ತಾರತಮ್ಯ ಎಸಗಿದೆ ಅಂತ ಏಕಸದಸ್ಯ ಪೀಠ ಹೇಳಿ ಅದನ್ನ ರದ್ದು ಮಾಡಲಾಗಿತ್ತು. ಭೂಸ್ವಾಧೀನ ಅಧಿಸೂಚನೆ ಪುರಸ್ಕರಿಸಿದ ವಿಭಾಗೀಯ ಪೀಠ ಭೂಸ್ವಾಧೀನಕ್ಕೆ ಬಿಡಿಎ ಸರ್ಕಾರದಿಂದ ಅನುಮತಿ ಪಡೆದಿದೆ. ಬಿಡಿಎ ಅನುಮತಿ ಕಾನೂನು ಬದ್ಧವಾಗಿದೆ ಅಂತ ವಿಭಾಗೀಯ ಪೀಠ ಹೇಳಿದೆ. ತಾರತಮ್ಯವಾಗಿದೆ ಅಂತ ಅಧಿಸೂಚನೆ ರದ್ದುಪಡಿಸಲಾಗಿತ್ತು. ಈಗ ಅಧಿಸೂಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ತಾರತಮ್ಯ ಇದ್ರೆ ಭೂ ಮಾಲೀಕರು ಮನವಿಯನ್ನ ಸಲ್ಲಿಸಲಿ ಅಂತ ಸೂಚನೆ ನೀಡಲಾಗಿದೆ ಕೋರ್ಟ್ನಿಂದ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಆದೇಶದಿಂದ ಹಾಗಾದ್ರೆ ಸೈಟ್ ಹಂಚಿಕೆ ಹಾದಿ ಸುಗಮ ಆಗಿದೆ? ಖಂಡಿತ ಶ್ವೇತಾ, ಸುಮಾರು 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನಾಡಪ್ರಭು ಕೆಂಪೇಗೌಡ ಈ ಒಂದು ಬಡಾವಣೆಯ ಭೂ ಸ್ವಾಧೀನ ಮತ್ತು ಸೈಟ್ ಹಂಚಿಕೆಯ ಒಂದು ಪ್ರಕ್ರಿಯೆಗಳಿಗೆ ಮತ್ತೆ ಮರು ಚಾಲನೆ ಸಿಕ್ಕಿರುವಂತಹದ್ದು ಹೈಕೋರ್ಟ್ ಕೊಟ್ಟಂತ ಗ್ರೀನ್ ಸಿಗ್ನಲ್ ನಿಂದಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಸಂಬಂಧಪಟ್ಟಂತೆ ಒಟ್ಟು 12 ಗ್ರಾಮಗಳಲ್ಲಿ 4043 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ವಿಚಾರಕ್ಕೆ ಇದೇ ಹೈಕೋರ್ಟ್ 2014 ಏನೊಂದು ತಡೆಯಾಜ್ಞೆಯನ್ನ ಕೊಟ್ಟಿತ್ತು. ಆ ತಡೆಯಾಜ್ಞೆ ಮತ್ತೆ ಆದೇಶವನ್ನೇ ಸರ್ಕಾರ ಮಾಡಿದಂತ ಆದೇಶವನ್ನೇ ರದ್ದು ಮಾಡಿ ಆದೇಶವನ್ನು ಮಾಡಿತ್ತು. ಅದನ್ನ ಪ್ರಶ್ನೆ ಮಾಡಿಕೊಂಡು ಬಿಡಿಎ ಸುಮಾರು ಅರ್ಜಿಗಳನ್ನ ಸಲ್ಲಿಸುವ ಮೂಲಕ ಏನು ನಾಡಪ್ರಭು ಕೆಂಪೇಗೌಡ ಬಡಾವಣೆ ಸಂಬಂಧಪಟ್ಟಂತೆ ನಾವು ಮಾಡಿಕೊಟ್ಟ ಇರುವಂತಹ ಭೂಸ್ವಾಧೀನ ಆಗ್ಲಿ ಸೈಟ್ ಹಂಚಿಕೆ ಆಗ್ಲಿ ಎಲ್ಲವೂ ಕಾನೂನುಬದ್ಧವಾಗಿದೆ. ಹಾಗಾಗಿ ತಮ್ಮ ಅಧಿಸೂಚನೆಯನ್ನ ಎತ್ತಿ ಹಿಡಿಬೇಕು ಮತ್ತೆ ನಮ್ಮ ಪ್ರಕ್ರಿಯೆಗಳನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಿತ್ತು, ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಆ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿದಂತ ಟಿಜೆ ದಿನೇಶ್ ಕುಮಾರ್ ಮತ್ತೆ ಪೂರ್ಣ ನ್ಯಾಯಮೂರ್ತಿ ಪೂರ್ಣಚ್ ಅವರ ವಿಭಾಗೀಯ ಪೀಠ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿರುವಂತದ್ದು. ಏಕಸದಸ್ಯ ಪೀಠ ರದ್ದು ಮಾಡಿ ಆದೇಶವನ್ನು ಏನ್ ಮಾಡಿತ್ತು, ಅದನ್ನ ವಜಾಗೊಳಿಸಿ ಮತ್ತೆ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನಕ್ಕೆ ಮರು ಚಾಲನೆ ಕೊಡುವಂತದ್ದು, ಅಧಿಸೂಚನೆಯನ್ನು ಎತ್ತಿದಿರುವಂತದ್ದು, ಮತ್ತೆ ಈ ಸಂದರ್ಭದಲ್ಲಿ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಏನಾದ್ರೂ ಭೂ ಮಾಲೀಕರ ಒಂದು ಏನೋ ತಕರಾರುಗಳಿದ್ದಲ್ಲಿ 3 ತಿಂಗಳ ಒಳಗಾಗಿ ಬಿಡಿಎಗೆ ಸಲ್ಲಿಸಬೇಕು. ಬಿಡಿಎ ಅದನ್ನ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಆದೇಶವನ್ನ ಮಾಡಬೇಕು. ಅಥವಾ ಭೂಮಿಯನ್ನ ನಿಜಕ್ಕೂ ನ್ಯಾಯಯುತವಾಗಿ ವಶಪಡಿಸಿಕೊಳ್ಳಿಕ್ ಸಾಧ್ಯವಾ ಇಲ್ವಾ ಅನ್ನುವಂಥದ್ದನ್ನ ಬಿಡಿಎ ಒಂದು ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಅಧಿಕಾರವನ್ನು ಕೊಡುವ ಮೂಲಕ ಸುಮಾರು 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ಒಂದು ಪ್ರಕ್ರಿಯೆಗೆ ಮತ್ತೆ ಮರು ಚಾಲನೆ ಸಿಕ್ಕಿದಂತಾಗಿದೆ ಹೈಕೋರ್ಟ್ ವಿಭಾಗ ಬಿಡದ ಆದೇಶದಿಂದ. ಓಕೆ, ಹಾಗಾದ್ರೆ ಇದರಲ್ಲಿ ಈಗ ಯಾವುದೇ ಕನ್ಫ್ಯೂಷನ್ ಇಲ್ಲ, ಈಗ ತಾರತಮ್ಯ ಇದೆ ಅನ್ನೋದೇ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿತ್ತು. ಈಗ ವಿಭಾಗೀಯ ಪೀಠ ಹೇಳಿರೋದು ತಾರತಮ್ಯ ಇದ್ರೆ ಭೂ ಮಾಲೀಕರು ಮನವಿ ಸಲ್ಲಿಸಲಿ ಅಂತ. ಖಂಡಿತ ಅಷ್ಟ ಅಂದ್ರೆ ಇಲ್ಲಿ ಆಗ ಕೆಲವರು ಮಾಲೀಕರು ಒಂದಷ್ಟು ತಕರಾರುಗಳನ್ನ ತೆಗೆದಿದ್ರು. ಬಿಡಿಎ ಏನು ಭೂ ಸ್ವಾಧೀನಕ್ಕೆ ಏನು ಮುಂದಾಗಿತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಅನ್ಯಾಯಗಳಾಗ್ತಾ ಇದೆ, ಆ ಸರ್ಕಾರದ ಅಧಿಸೂಚನೆ ಸರಿಯಾದ ಕ್ರಮದಲ್ಲಿ ಇಲ್ಲ, ನಮ್ಗೆ ಅನ್ಯಾಯಗಳಾಗ್ತದೆ ಅನ್ನುವಂಥದ್ದು, ಮತ್ತೆ ತಾರತಮ್ಯಗಳನ್ನ ಮಾಡಲಾಗ್ತಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳನ್ನ ಇಟ್ಟುಕೊಂಡು ಏಕಸದಸ್ಯ ಪೀಠ 2014 ಅಧಿಸೂಚನೆ ಸರಿಯಾದಂತ ಕ್ರಮದಲ್ಲಿ ಇಲ್ಲ, ಕಾನೂನುಬದ್ಧವಾಗಿಲ್ಲ, ಹಾಗಾಗಿ ಅಧಿಸೂಚನೆಯನ್ನೇ ರದ್ದು ಮಾಡಿ ಮತ್ತೆ ಭೂ ಸ್ವಾಧೀನವನ್ನು ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿತ್ತು. ಆದ್ರೆ ಆ ಬಿಡಿಎ ಮೇಲ್ಮನೆ ಸಲ್ಲಿಸುವ ಮೂಲಕ ತಾವು ಮಾಡಿರುವಂತ ಅಧಿಸೂಚನೆ ಮಾಡ್ತಾ ಇರುವಂತ ಕೈಗೊಳ್ತಾ ಇರುವಂತ ಸ್ವಾಧೀನ ಪ್ರಕ್ರಿಯೆ ಕಾನೂನುಬದ್ಧವಾಗಿದೆ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತರುವಲ್ಲಿ ಯಶಸ್ವಿ ಆದ್ರೆ ಮತ್ತೆ ಕೋರ್ಟ್ ಆ ಒಂದು ಪ್ರಕ್ರಿಯೆಗೆ ಗ್ರೀನ್ ಸಿಗ್ನಲ್ ಕೊಡುವ ಮೂಲಕ ಭೂ ಮಾಲೀಕರ ಯಾವುದಾದ್ರೂ ತಕರಾರುಗಳಿದ್ದಲ್ಲಿ ಅದನ್ನ ಕಾನೂನುಬದ್ಧವಾಗಿ ನೀವು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವ ಮೂಲಕ ಪ್ರಕ್ರಿಯೆಗಳನ್ನ ಮುಂದುವರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಆದೇಶ ಮಾಡಿರುವಂತದ್ದು. ಈ ಮೂಲಕ ಎಲ್ಲವೊಂದು ಜನ ಸುಮಾರು 15 ವರ್ಷಗಳಿಂದ ಆ ಒಂದು 14ರವರೆಗೆ ಸಾಕಷ್ಟು ಜನರು ಅಲ್ಲಿ ಬಡಾವಣೆ ತೆಗೆದುಕೊಳ್ಬೇಕು ಅಥವಾ ಅಂದ್ರೆ ಸೈಟ್ ಅನ್ನು ತೆಗೆದುಕೊಳ್ಬೇಕು ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಅಂದ್ರೆ ಸೈಟ್ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದು ಆತಂಕದಲ್ಲಿದ್ದವರಿಗೆ ನಿನ್ನೆ ಏನು ಹೈಕೋರ್ಟ್ ಏನು ಇರುವಂತ ಒಂದು ಆದೇಶ ಹೈಕೋರ್ಟ್ನ ಈ ಆದೇಶದಿಂದ ನಿರಾಳವಾದಂತಾಗಿದೆ. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಹದಿನೈದು ವರ್ಷದಿಂದ ಕಾಯ್ತಾ ಇದ್ರು ಜನ, ಅವರಿಗೆ ಆದಷ್ಟು ಬೇಗ ಸೈಟ್ ಸಿಗುತ್ತೆ ಅಂತ ಕಾಣಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.